ಈಗ ನಮಗೆ ಶಂಕರ್ ನಾಗ್, ರವಿಚಂದ್ರನ್, ಆಮೇಲೆ ಅಂಬರೀಷ್, ಆಮೇಲೆ ಇವರು ವಿಷ್ಣುವರ್ಧನ್, ಇವ್ರು ಯಾರೇ ಪಿಕ್ಚರ್ಗೆ ಹಾಕೊಂಡು ಚಂದ್ರು ಇದ್ದಾರೆ ಅಂತ ಹೇಳಿ ಒಂದು ಗ್ಯಾಂಗ್ ಹಾಕ್ರಪ್ಪ ಹೊಡೆದಾಡೋಕ್ಕೆ, ಅವನಿಗೆ ಏನು ಮಾಡ್ತಾರೆ, ಅವನಿಗೆ ಇದು ಮಾಡೋಕ್ಕೆ. ನಾನು ಅವಾಗ ಮನೆಗೆ ಒಂದು ಗುಂಡು ಹೊಡೆದ್ರೆ ಫೈಟ್ ಸತ್ತೋಗ್ಬಿಡೋದು, ಮರದ ಮೇಲಿಂದ ಬಿದ್ದೋಗ್ಬಿಡೋದು, ಒಂದು ಪ್ರಾಣಿ ತಿಂದು ಸತ್ತೋಗ್ಬಿಡೋದು, ನನಗೆ ಹಾರ್ಟ್ ಅಟ್ಯಾಕ್ ಹಿಂಗೆ ಮಾಡಿಕೊಂಡು ಮೈಕೈ ನೋವು ತಪ್ಪಿಸ್ಕೊಂಡೆ. ನಂಬರ್ ಆಫ್ ಡೇ ಶೂಟಿಂಗು ಕಡಿಮೆ ಆಗ್ತಿತ್ತು, ಬಟ್ ನಮ್ಮೊಂದು ಜನ ಮೆಚ್ಚಿದ ನನ್ನ ಮಾತು ನನ್ನ ಅಭಿನಯದಲ್ಲಿ. ಸೊ ಅಷ್ಟು ದಿವಸ ನಾನು ಸ್ವಾಮಿ ಕಾರ್ಯನೂ ಆಗಬೇಕು, ಸ್ವಕಾರ್ಯನೂ ಆಗಬೇಕು, ಬಟ್ ಇದು ಬೇಜಾರಾಗಿಲ್ಲ. ಆಮೇಲೆ ಟ್ರೆಂಡ್ ಶುರುವಾಯ್ತು, ಆ ಥರ ಭಾಳ ಜನ ಹೀರೋಗಳು ಮೇಕಪ್ ಇಲ್ಲದೆ ವಿಗ್ ಇಲ್ಲದೆ ಎಲ್ಲ ಮಾಡೋಕ್ಕೆ ಶುರು ಮಾಡ್ಕೊಂಡು. ನಾವು ಬಹುತೇಕ ಪಿಕ್ಚರು ಈಗ ಹೆಂಗಿದ್ದೀನೋ ಹಂಗೇನು ಇರ್ತೀನಿ. ಪಾತ್ರಕ್ಕೆ ಏನು ಮಾಡ್ತಿದ್ದೆ ಅಂದರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಮ್ಯಾನರಿಸಮ್ ಸೇರಿಸಿ ಚಂದ್ರು ಅಲ್ಲದೆ ಇರೋ ರೀತಿ ಕಾಣೋ ರೀತಿಯಲ್ಲಿ ಅದಕ್ಕೆ ತಗೊಂಡು. ಆಮೇಲೆ ನಾನು ಹೆಚ್ಚಿಗೆ ಮ್ಯಾಕ್ಸಿಮಮ್ ಮಾಡಿರೋದು ಮರಿ ಇದು ಸೋಷಿಯಲ್ ಸಾಮಾಜಿಕ, ಸಾಮಾಜಿಕದಲ್ಲಿ ಗೆಟಪ್ ಅಂತ ಏನಿರಲ್ವಲ್ಲ. ಈಗ ರಾವಣನ ಪಾತ್ರ ಮಾಡಿದ್ರೆ ನಾನು ಇಷ್ಟ ಇರಲಿ ಇಲ್ಲದೆ ಇರಲಿ ಅವ್ರು ಹಾಕಿದ್ದೆಲ್ಲ ಹಾಕ್ಸ್ಕೋಬೇಕು, ಲೋಲ್ ಹಾಕು, ಪಾಲ್ ಹಾಕು, ಎಲ್ಲ ಅದನ್ನು ಅಂಥ ರೋಲ್ ನಮಗೇನು ಕೊಡ್ತಾನೆ ಇರಲಿಲ್ಲ. ನಾವು ಮಾಡುವಾಗ ಬರೀ ಸೋಷಿಯಲ್ಲು, ಸೋಷಿಯಲ್ನಲ್ಲೂ ಕೂಡ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ ಪಾತ್ರ ಬಂದುಬಿಟ್ರಂತೂ ಎರಡೇ ಡ್ರೆಸ್ಸಲ್ಲಿ ಇಡೀ ಪಿಕ್ಚರ್ ನಂದು, ಒಂದು ಪಂಚೆ ಗಿಂಚೆ, ಒಂದು ಶರ್ಟು, ಒಂದು ಜೋಪು, ನನಗೆ ಇಷ್ಟ ಇಲ್ಲ ಗೆಟಪ್ಪು ಕಾಸ್ಟ್ಯೂಮ್ ಎಲ್ಲ. ಆರಾಮು ಹೋಗಬೇಕು, ಕೂತ್ಕೋಬೇಕು. ಮೇಕಪ್ಪು ಆಮೇಲೆ ಆಮೇಲೆ ಯಾಕೆ ಮಾಡಿಸ್ಕೊಂಡೆ ಅಂದರೆ ಮಖದಲ್ಲೆಲ್ಲ ಸ್ಕ್ರ್ಯಾಚಸ್ ಬಂದಿರತ್ತೆ ರಿಯಾಕ್ಷನ್ಸ್ ಆಗಿ, ಅದನ್ನು ಸ್ವಲ್ಪ ಟಚಪ್ ಮಾಡಿಸ್ಕೊತಿದ್ದೆ. ಇಲ್ದಿರಲಿಲ್ಲ ಸುಮಾರು ಜನಕ್ಕೆ ವಿಗ್ ಇಲ್ಲದೆ ಪಾತ್ರ ಮಾಡ್ತಿರಲಿಲ್ಲ, ಆಮೇಲೆ ಸೈಡ್ ಲಾಕ್ಸ್ ಇಲ್ಲದೆ ಪಾತ್ರ ಮಾಡ್ತಿರಲಿಲ್ಲ, ಆಮೇಲೆ ಅದೇನೋ ಡ್ರೆಸ್ ನನಗೆ ಯಾರು ಬಿಟ್ಟಿರ್ತಾರೋ ಮಿಕ್ಕಿರ್ತಾರೋ ಅದನ್ನೇ ಕೊಡ್ರಪ್ಪ, ಪಾತ್ರ ಹೆಂಗೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಹಿಂಗೆ ಅದು ಪ್ಲ್ಯಾಂಡ್ ಅಲ್ಲ, ನನ್ನ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದು ಕ್ಲಿಕ್ ಆಗೋಯ್ತು. ಆಮೇಲೆ ನೋಡಿ, ಸಾರ್ವಜನಿಕರ ಎದುರಿಗೆ ಹೋದಾಗ ಈ ವಜ್ರಮುನಿಯವರು, ತೂಗುದೀಪ ಶ್ರೀನಿವಾಸ್ ಅವರು ನೋಡ್ತಿದ್ದೆ, ನನ್ನ ಜೊತೆಲೆಲ್ಲ ಟೂರ್ ಬರೋರಲ್ಲ, ಆಮೇಲೆ ನಮ್ಮ ಸುಧೀರ್, ಸುಂದರ್ ಕೃಷ್ಣ ನೋಡಿದ ತಕ್ಷಣ ಒಂಥರ ಅವ್ರನ್ನ ಬೇರೆ ಥರದಲ್ಲೇ ನೋಡೋರು, ಇವರೇನೋ ಅಂತ. ನಮ್ಮನ್ನು ಮಾತ್ರ ಬಂದು ಚಂದ್ರ ಚೆನ್ನಾಗಿದೆ ಚಂದ್ರಣ್ಣ, ಭಾಳ ಚೆನ್ನಾಗಿ ಮಾಡಿದ್ದೆ ಅದರಲ್ಲಿ, ರಾಮಣ್ಣ ಮೂರ್ತಿ ಭಾಳ ಕಷ್ಟ ಆಯಿತು, ನಾಯಿ ಮುಂಡಿದೆ ಅಂತಿದ್ದು ಅವ್ರಿಗೆ. ಅವ್ರು ಏನಯ್ಯ ನೀನು ವಿಲನ್, ಕೆಟ್ಟ ವಿಲನ್ ಮಾಡಿದ್ಯಾ, ಅದೇನು ಅವ್ರಿಗೆ ಮಾನಭಂಗ ಮಾಡಿದ್ರು ಚಂದ್ರು ಅಲ್ಲ, ಅದೇನೋ ಪಾತ್ರ ಅನ್ನೋ ಥರದಲ್ಲಿ ತಿಳ್ಕೊಳ್ಳೋರು. ಸೊ ಅಷ್ಟರ ಮಟ್ಟಿಗೆ ಸಕ್ಸಸ್ ಆದ, ಅದೊಂದು ಟ್ರೆಂಡು ಬೆಳೆಸಿದೆ ಅಂತ ಹೇಳ್ಬೋದು ನಾನು. ಹ್ಞೂ ಹ್ಞೂ.